ಚುನಾವಣೆಯ ಕಾವು ರಂಗೇರದು ಯಾವಾಗ ಅಂತಂದಾಗ ಎಲ್ಲಾ ಪಕ್ಷಗಳ ಅಭ್ಯರ್ಥಿಗಳ ಘೋಷಣೆ ಆದ ಬಳಿಕ ಆಲ್ರೆಡಿ ಜೆಡಿಎಸ್ ನವರು ಒಂದು ಹಂತದ ಒಂದು ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಿ ತಮ್ಮದೇ ಆದಂತ ಆಯಾಮದಲ್ಲಿ ಪ್ರಚಾರದಲ್ಲಿ ದುಂಕಿದ್ದಾರೆ ಈಗ ಕಾಂಗ್ರೆಸ್ ಎರಡನೇ ಮೊದಲ ಪಟ್ಟಿಯನ್ನು ಬಿಡುಗಡೆ ಮಾಡೋದಕ್ಕೆ ಎಲ್ಲಾ ರೀತಿಯಾದಂತ ಪ್ಲಾನಿಂಗ್ ಅನ್ನು ಮಾಡ್ಕೊಳ್ತಾ ಇದೆ ನಾಳೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಕ್ಷದ ಕೇಂದ್ರ ಚುನಾವಣಾ ಸಮಿತಿ ಸಭೆ ನಡೆಯುತ್ತೆ ಈ ಸಭೆಯಲ್ಲಿ ಮೊದಲ ಪಟ್ಟಿ ಅಂತಿಮ ಮಾಡುವಂತ ಸಾಧ್ಯತೆ ಇದ್ದು 224 ಕ್ಷೇತ್ರಗಳ ಪೈಕಿ 150 ಕ್ಕೂ ಹೆಚ್ಚು ಅಭ್ಯರ್ಥಿಗಳ ಹೆಸರನ್ನು ಫೈನಲ್ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ ಇನ್ನು ನ್ಯೂಸ್ ಪೋಸ್ಟ್ ನಲ್ಲಿ ಟಿಕೆಟ್ ಪಡೆಯುವಂತ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ಕೂಡ ಲಭ್ಯವಾಗಿದೆ ಕಾಂಗ್ರೆಸ್ ಪಕ್ಷದಿಂದ ಈ ಬಾರಿ ಬಹುತೇಕ ಹಾಲಿ ಶಾಸಕರಿಗೆ ಟಿಕೆಟ್ ಕೊಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಸಿಟ್ಟಿಂಗ್ ಎಂಎಲ್ಎ ಇರುವಂತದ್ದು 65 ಕಾಂಗ್ರೆಸ್ ನಲ್ಲಿ ಕಳೆದ ಬಾರಿ ಚುನಾವಣೆಯಲ್ಲಿ 2018 ರಲ್ಲಿ ಕಾಂಗ್ರೆಸ್ ಪಕ್ಷ ಸುಮಾರು 70 ಫ್ರೀಡಂ ಆಪಲ್ ಕಲ್ತು ಟೆರಕೋಟಾ ಜ್ಯುವೆಲರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಟೆರಕೋಟಾ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ 9 ಸ್ಥಾನಗಳನ್ನು ಗೆದ್ದುಕೊಂಡಿತ್ತು ಆ ಬಳಿಕ ಜಯನಗರ ಬೈಲೆಕ್ಷನ್ ಅಲ್ಲಿ ರಾಮಲಿಂಗ ರೆಡ್ಡಿ ಅವರ ಪುತ್ರಿ ಅವರು ಕೂಡ ಗೆಲುವನ್ನ ಸಾಧಿಸುವ ಮೂಲಕ 80 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಿತು ಆದರೆ ಒಂದು ಮೈತ್ರಿ ಸರ್ಕಾರ ಕೆಡುವಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಶಾಸಕರು ಕಾಂಗ್ರೆಸ್ ಗೆ ರಾಜೀನಾಮೆ ಕೊಟ್ಟು ಬಿಜೆಪಿ ಗೆ ಸೇರ್ಪಡೆ ಆಗಿದ್ರು ಆ ಮೂಲಕ ತನ್ನ ಅಂಕಿಯಲ್ಲಿ ಕಡಿಮೆ ಆಗಿತ್ತು ಕಾಂಗ್ರೆಸ್ ನಲ್ಲಿ ಸೋ ಈಗ ಪ್ರೆಸೆಂಟ್ ಎಂಎಲ್ಎ ಇರುವಂತದ್ದು 65 ಮತ್ತೊಂದು ಶರತ್ ಬಚ್ಚೇಗೌಡ ಅವರು ಕೂಡ ಇಂಡಿಪೆಂಡೆಂಟ್ ಆಗಿ ಗೆದ್ದು ಕಾಂಗ್ರೆಸ್ ಗೆ ಬೆಂಬಲವನ್ನ ಕೂಡ ಕೊಟ್ಟಿದ್ದಾರೆ ಸೋ ಈಗ ಆಲ್ಮೋಸ್ಟ್ ಕಾಂಗ್ರೆಸ್ ನಲ್ಲಿ ಇರುವಂತ ಸಿಟ್ಟಿಂಗ್ ಎಂಎಲ್ಎ ಗಳಿಗೆ ಈ ಬಾರಿ ಮತ್ತೊಮ್ಮೆ ಟಿಕೆಟ್ ಕೊಡುವಂತ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ ಇದರ ಜೊತೆಯಲ್ಲಿ ಬೇರೆ ಬೇರೆ ಪಕ್ಷಗಳಿಂದ ವಲಸೆ ಬರ್ತಾ ಇರುವಂತವರು ಕಾಂಗ್ರೆಸ್ ಗೆ ಅವರಿಗೂ ಕೂಡ ಟಿಕೆಟ್ ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ ಇದರ ಜೊತೆಯಲ್ಲಿ ಹೊಸಬರಿಗೆ ಯುವಕರಿಗೆ ಯುವ ಪ್ರತಿಭೆಗಳಿಗೆ ಮನೆ ಹಾಕುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಇದೆಲ್ಲದಕ್ಕೂ ಕೂಡ ನಾಳೆ ಸಂಜೆ ಅಷ್ಟೊತ್ತಿಗೆ ಒಂದು ಫುಲ್ ಸ್ಟಾಪ್ ಕೂಡ ಬಿಡುತ್ತೆ ಕಾಂಗ್ರೆಸ್ ಪಕ್ಷದ ಕೇಂದ್ರ ಚುನಾವಣಾ ಸಮಿತಿ ಸಭೆ ನಡೆಯುತ್ತೆ ಈ ಸಭೆಯಲ್ಲಿ 224 ವಿಧಾನಸಭಾ ಕ್ಷೇತ್ರಗಳ ಪೈಕಿ 150 ವಿಧಾನಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರನ್ನ ಫೈನಲ್ ಮಾಡುವಂತ ಸಾಧ್ಯತೆ ಇದೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ ಜೊತೆಗೆ ನ್ಯೂಸ್ ಫಸ್ಟ್ ಗೆ ಒಂದು ಸಂಭಾವ್ಯ ಪಟ್ಟಿ ಕೂಡ ಸಿಕ್ಕಿದೆ ಯಾವ ಯಾವ ಕ್ಷೇತ್ರದಲ್ಲಿ ಯಾವ ಅಭ್ಯರ್ಥಿಯನ್ನ ಕಾಂಗ್ರೆಸ್ ಘೋಷಣೆ ಮಾಡಬಹುದು ಅಂತ ಹೇಳಿ ಒಂದಷ್ಟು ಸಂಭಾವ್ಯ ಪಟ್ಟಿ ಇರ್ತಲ್ಲ ಆ ಸಂಭಾವ್ಯ ಪಟ್ಟಿ ಕೂಡ ನ್ಯೂಸ್ ಫಸ್ಟ್ ಗೆ ಲಭ್ಯವಾಗಿದ್ದು ಪ್ರಮುಖವಾದಂತ ವಿಚಾರ ಅಂತಂದ್ರೆ ಕಾಂಗ್ರೆಸ್ನ ಹಾಲಿ ಶಾಸಕರಿಗೆ ಮತ್ತೊಮ್ಮೆ ಟಿಕೆಟ್ ಕೊಡುವಂತ ಸಾಧ್ಯತೆ ಇದೆ ಮತ್ತೊಂದು ಕಡೆ ಕಾಂಗ್ರೆಸ್ ನಲ್ಲಿ ಈ ಬಾರಿ ಕೂಡ ಚರ್ಚೆಗೆ ಕಾರಣವಾಗಬಹುದು ಮುಂದಿನ ದಿನಗಳಲ್ಲಿ ಅಪ್ಪ ಮಕ್ಕಳಿಗೂ ಕೂಡ ಟಿಕೆಟ್ ಕೊಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ವಲಸಿಗರಿಗೆ ಹೊಸಬರಿಗೆ ಹಾಲಿ ಶಾಸಕರಿಗೆ ಟಿಕೆಟ್ ಕೊಡುವಂತ ಒಂದು ಅವಕಾಶ ಏನಿದೆ ಹೊಸದಾಗಿ ಕೊಟ್ಟಿರುವಂಥದ್ದು ಇದರ ಜೊತೆಯಲ್ಲಿ ಅಪ್ಪ ಮಕ್ಕಳಿಗೂ ಕೂಡ ಟಿಕೆಟ್ ಕೊಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಯಾರೆಲ್ಲ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಈಗ ಆಲ್ರೆಡಿ ಎಲ್ರಿಗೂ ಗೊತ್ತಿರುವಂತೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರರಾವ್ ಸಿದ್ದರಾಮಯ್ಯ ಅವರು ಕೂಡ ಸ್ಪರ್ಧೆ ಮಾಡಿದ್ರೆ ಅವರು ಕೂಡ ಶಾಸಕರಾಗಿದ್ದಾರೆ ಮತ್ತೊಂದು ಕಡೆ ರಾಮಲಿಂಗ ರೆಡ್ಡಿ ಅವರ ಪುತ್ರಿ ಸೌಮ್ಯ ರೆಡ್ಡಿ ಅವರು ಕೂಡ ಅವರು ಕೂಡ ಶಾಸಕ ಆಗಿದ್ದಾರೆ ಅವರ 4 ಜನರಿಗೂ ಕೂಡ ಟಿಕೆಟ್ ಪಕ್ಕಾ ಆಗುವಂತ ಎಲ್ಲ ಬಹುತೇಕ ಮಾಹಿತಿ ಲಭ್ಯವಾಗ್ತದೆ ಅಂದ್ರೆ ರಾಮಲಿಂಗ ರೆಡ್ಡಿ ಅವರು ಸೌಮ್ಯ ರೆಡ್ಡಿ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಮತ್ತೊಂದು ಕಡೆ ಲೇಔಟ್ ಕೃಷ್ಣಪ್ಪ ಲೇಔಟ್ ಕೃಷ್ಣಪ್ಪ ಅವರ ಪುತ್ರ ಅವರಿಗೂ ಕೂಡ ಪ್ರಿಯಾ ಕೃಷ್ಣ ಅವರಿಗೂ ಕೂಡ ಟಿಕೆಟ್ ಕೊಡುವಂತ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ ಇಲ್ಲಿ ಅಪ್ಪ ಮಕ್ಕಳು ಟಿಕೆಟ್ ಲಾಬಿ ಬಹಳಷ್ಟು ದಿನಗಳಿಂದ ನಡೀತಾ ಇತ್ತು ಸೋ ಪ್ರಮುಖವಾಗಿ ಸಿದ್ದರಾಮಯ್ಯ ಅವರು ಕೋಲಾರದಿಂದ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಿಕೆ ಆಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಬಹುತೇಕ ಅದು ಕೂಡ ಕನ್ಫರ್ಮ್ ಆಗಬಹುದು ಇನ್ನು ವರ್ಣದಿಂದ ಯತೀಂದ್ರ ಸಿದ್ದರಾಮಯ್ಯ ಅವರು ಕಳೆದ ಬಾರಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆದ್ದಿದ್ರು ಈ ಬಾರಿ ಅವರಿಗೆ ಮತ್ತೊಮ್ಮೆ ಟಿಕೆಟ್ ಕೊಡುವಂತ ಸಾಧ್ಯತೆ ಇದೆ ಮತ್ತೊಂದು ಕಡೆ ವಿಜಯನಗರದಿಂದ ಲೇಔಟ್ ಕೃಷ್ಣಪ್ಪ ಎಂ ಕೃಷ್ಣಪ್ಪ ಅವರಿಗೆ ಟಿಕೆಟ್ ಕೊಡುವಂತ ಸಾಧ್ಯತೆ ಇದೆ ಅವರ ಪುತ್ರ ಪ್ರಿಯಾ ಕೃಷ್ಣ ಗೋವಿಂದರಾಜನಗರ ಕ್ಷೇತ್ರಕ್ಕೆ ಟಿಕೆಟ್ ಕೊಡೋದಕ್ಕೆ ಕನ್ಫರ್ಮ್ ಆಗಿದೆ ಮತ್ತೊಂದು ಕಡೆ ಶಾಮನೂರು ಶಿವಶಂಕರಪ್ಪ ಅವರು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಹಾಲಿ ಶಾಸಕರು ಹಿರಿಯ ರಾಜಕೀಯ ಮುತ್ಸುದ್ದಿ ಅವರ ಪುತ್ರ ಮಲ್ಲಿಕಾರ್ಜುನ್ಗೆ ಕೂಡ ಈ ಬಾರಿ ಟಿಕೆಟ್ ಕೊಡುವಂತ ಒಂದು ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ ಅದು ದಾವಣಗೆರೆ ಉತ್ತರ ಕ್ಷೇತ್ರದಿಂದ ಅವರಿಗೆ ಟಿಕೆಟ್ ಕೊಡುವಂತ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ ಸೊ ಹೀಗೆ ಅಪ್ಪ ಮಕ್ಕಳಿಗೆ ಟಿಕೆಟ್ ಕೊಡೋದಕ್ಕೆ ಈ ಬಾರಿ ಕಾಂಗ್ರೆಸ್ನಲ್ಲಿ ಒಂದಷ್ಟು ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದ್ದು ಅದೆಲ್ಲದಕ್ಕೂ ಕೂಡ ನಾಳೆ ಕನ್ಫರ್ಮ್ ಆಗುತ್ತೆ ಇನ್ನು ಬಿ ಟಿ ಎಂ ಲೇಔಟ್ನಿಂದ ಹಾಲಿ ಶಾಸಕರಾಗಿರುವಂಥ ರಾಮಲಿಂಗಾರೆಡ್ಡಿ ಅವರಿಗೆ ಟಿಕೆಟ್ ಕೊಡಲಾಗುತ್ತೆ ಅವರ ಪುತ್ರಿ ಜಯನಗರ ಬೈ ಎಲೆಕ್ಷನ್ನಲ್ಲಿ ಸೌಮ್ಯರೆಡ್ಡಿ ಅವರು ಗೆದ್ದು ಬಂದಿದ್ದರು
ಅವರಿಗೆ ಮತ್ತೊಮ್ಮೆ ಟಿಕೆಟ್ ಕೊಡುವಂತ ಸಾಧ್ಯತೆ ಇದೆ ಸೋ ಇಲ್ಲಿ ಅಪ್ಪ ಮಕ್ಕಳು ಬಿಟಿಎಂ ಲೇಔಟ್ ಪಕ್ಕದಲ್ಲಿ ಇರುವಂತ ಜಯನಗರ ವಿಧಾನಸಭಾ ಕ್ಷೇತ್ರ ಬೈ ಎಲೆಕ್ಷನ್ ಅಲ್ಲಿ ಗೆದ್ದಂತ ಸೋಮರೆಡ್ಡಿ ಅವರು ಅವರು ಕೂಡ ಸಿಟ್ಟಿಂಗ್ ಎಂಎಲ್ಎ ಆಗಿದ್ದಾರೆ ಅವರಿಗೂ ಕೂಡ ಈ ಬಾರಿ ಟಿಕೆಟ್ ಸಿಗುವಂತ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಿದೆ ಹೀಗೆ ಕಾಂಗ್ರೆಸ್ ಪಕ್ಷದಲ್ಲಿ ಅಪ್ಪ ಮಕ್ಕಳಿಗೆ ಟಿಕೆಟ್ ಕೊಡೋದಕ್ಕೆ ಬಹುತೇಕ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರು ಕನಕಪುರ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಅವರ ಸಂಬಂಧಿಯಾಗಿರುವಂತ ಹೆಚ್ಡಿ ರಂಗನಾಥ್ ಅವರು ಕುಣಿಗಲ್ನಿಂದ ಅವರಿಗೆ ಟಿಕೆಟ್ ಕೊಡುವಂತ ಸಾಧ್ಯತೆ ಇದೆ ಇಲ್ಲಿ ಅಪ್ಪ ಮಕ್ಕಳು ಅಂತ ಒಂದು ಕಡೆ ಆದ್ರೆ ಇಲ್ಲಿ ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿ ರಾಜ್ಯಾಧ್ಯಕ್ಷರಾಗಿದ್ದಾರೆ ಸೋ ಅವರ ಸಂಬಂಧಿ ಹೆಚ್ಡಿ ರಂಗನಾಥ್ ಅವರಿಗೆ ಕುಣಿಗಲ್ ಕ್ಷೇತ್ರದಿಂದ ಟಿಕೆಟ್ ಸಿಗೋದು ಬಹುತೇಕ ಖಚಿತ ಆಗಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ಬಾರಿ ಕಾಂಗ್ರೆಸ್ ಪಾಳಿಯದಲ್ಲಿ ಹೊಸಬರಿಗೆ ಮಣೆ ಹಾಕೋದಕ್ಕೆ ಮುಂದಾಗ್ತಾ ಇದೆ ಸಿಟ್ಟಿಂಗ್ ಎಂಎಲ್ಎ ಒಂದು ಕಡೆ ಅಪ್ಪ ಮಕ್ಕಳಿಗೆ ಮತ್ತೊಂದು ಕಡೆ ಆದ್ರೆ ಹೊಸಬರು ಯಾರೆಲ್ಲ ಇದ್ದಾರೆ ಅನ್ನೋದನ್ನ ಕೂಡ ನಾವೀಗ ಒಂದೊಂದಾಗಿ ಗಮನಿಸ್ತಾ ಹೋಗೋಣ ಸೋ ಹೊಸಬರು ಅಂತ ಹೇಳಿ ಬಂದಾಗ ಈಗ ಇರುವಂತ ಚರ್ಚೆ ಪ್ರೆಸೆಂಟ್ ಮುನ್ನೆಲೆಗೆ ಬಂದಿರುವಂತ ವಿಚಾರ ಅಂತಂದ್ರೆ ದರ್ಶನ್ ಧ್ರುವನಾರಾಯಣ ಅವರು ನಂಜನಗೂಡು ವಿಧಾನಸಭಾ ಕ್ಷೇತ್ರದಿಂದ ಧ್ರುವನಾರಾಯಣ ಅವರು ಕಣಕ್ಕಿಳಿದಕ್ಕೆ ಸಾಕಷ್ಟು ಓಡಾಟವನ್ನ ಕೂಡ ನಡೆಸಿದ್ರು ಆದರೆ ಅವರ ಅಗಲಿಕೆಯಿಂದಾಗಿ ಮಾರನೇ ದಿನದಿಂದಲೇ ದರ್ಶನ್ ಧ್ರುವನಾರಾಯಣ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಕೂಗು ಕೇಳಿ ಬಂದಿತ್ತು ಮತ್ತೊಂದು ಕಡೆ ಅದೇ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದಕ್ಕೆ ಹೆಚ್ಚಿ ಮಹಾದೇವಪ್ಪ ಅವರು ಕೂಡ ಸಾಕಷ್ಟು ಪ್ಲಾನಿಂಗ್ ಅನ್ನು ಕೂಡ ಮಾಡ್ಕೊಂಡಿದ್ರು ಆದರೆ ನೆನ್ನೆ ಒಂದು ನಾಟಕೀಯ ಬೆಳವಣಿಗೆಯ ನಂತರ 6 ಗಂಟೆಗೆ ಹೆಚ್ಚಿ ಮಹಾದೇವಪ್ಪ ಅವರು ದರ್ಶನ್ ಅವರ ಮನೆಗೆ ತೆರಳಿ ನಾನು ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿ ಅವರಿಗೆ ಕನ್ಫರ್ಮ್ ಮಾಡಿದ್ರು ಆ ಮೂಲಕ ನೆನ್ನೆಯೇ ಕನ್ಫರ್ಮ್ ಆಗಿತ್ತು ನಂಜನಗೂಡು ವಿಧಾನಸಭಾ ಕ್ಷೇತ್ರದಿಂದ ದರ್ಶನ್ ಧ್ರುವನಾರಾಯಣ ಅವರಿಗೆ ಟಿಕೆಟ್ ಸಿಗುತ್ತೆ ಅನ್ನೋದು ಬಹುತೇಕ ಕನ್ಫರ್ಮ್ ಆಗಿತ್ತು ಬಿಜೆಪಿಯ ಹಾಲಿ ಎಂಎಲ್ಎ ಇರುವಂತದ್ದು ಹರ್ಷವರ್ಧನ್ ಅವರು ಅವರ ವಿರುದ್ಧ ಕಣಕ್ಕಿಳಿತರ ಅಂತ ಹೇಳಲಾಗ್ತಾ ಇದೆ ಇನ್ನು ಉದಯ್ ಕುಮಾರ್ ಇವರು ಕೂಡ ಹೊಸಬರು ಮದ್ದೂರು ಕ್ಷೇತ್ರದಿಂದ ಕಣಕ್ಕಿಳಿತರ ಅಂತ ಹೇಳಲಾಗ್ತಾ ಇದೆ ಡಿಸಿ ತಮ್ಮಯ್ಯ ಅವರು ಜೆಡಿಎಸ್ ಪಕ್ಷದ ಹಾಲಿ ಶಾಸಕರಾಗಿದ್ದಾರೆ ಅವರ ವಿರುದ್ಧ ಇವರು ಉದಯ್ ಕುಮಾರ್ ಅವರು ಕಣಕ್ಕಿಳಿಯುವಂತ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ ಕಾಂಗ್ರೆಸ್ ಪಾಳೆಯದಲ್ಲಿ ಶಾಸಕರು ಅಪ್ಪ ಮಕ್ಕಳು ಹೊಸಬರಿಗೆ ಅಂತ ಹೇಳಿ ಈ ಬಾರಿ ಸಾಕಷ್ಟು ಪ್ಲಾನಿಂಗ್ ಅನ್ನು ಮಾಡ್ಕೊಂಡು ಸ್ಟ್ರಾಟಜಿಯನ್ನು ಮಾಡ್ಕೊಂಡು ಒಂದಷ್ಟು ಟಿಕೆಟ್ ಅನ್ನು ಫೈನಲ್ ಮಾಡೋದಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತದೆ ಆ ಮೂಲಕ ಧ್ರುವನಾರಾಯಣ ಅವರು ಕೂಡ ಹೊಸಬರು ಮತ್ತೊಂದು ಕಡೆ ಉದಯ್ ಕುಮಾರ್ ಇವರು ಕೂಡ ಹೊಸಬರು ಅಂತ ಹೇಳಲಾಗ್ತಾ ಇದೆ ಮದ್ದೂರು ವಿಧಾನಸಭಾ ಕ್ಷೇತ್ರದಿಂದ ಅವ್ರಿಗೂ ಕೂಡ ಟಿಕೆಟ್ ಕೊಡೋದು ಬಹುತೇಕ ಕನ್ಫರ್ಮ್ ಅಂತ ಹೇಳಲಾಗ್ತಾ ಇದೆ ಇನ್ನು ಗುಂಡ್ಲುಪೇಟೆ ಗಣೇಶ್ ಪ್ರಸಾದ್ ಅವರು ಇವರು ಕೂಡ ಹೊಸಬರು ಅಂತ ಹೇಳಲಾಗ್ತಾ ಇದೆ ಇವರಿಗೂ ಕೂಡ ಕಾಂಗ್ರೆಸ್ ಪಕ್ಷದಿಂದ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದಿಂದ ಟಿಕೆಟ್ ಬಹುತೇಕ ಕನ್ಫರ್ಮ್ ಅಂತ ಹೇಳಲಾಗ್ತಾ ಇದೆ ಅದೆಲ್ಲದಕ್ಕೂ ಕೂಡ ನಾಳೆ ಸಂಜೆ ಸೊತ್ತಿಗೆ ಅಧಿಕೃತವಾದಂಥ ಮಾಹಿತಿ ಹೊರಬೀಳುತ್ತೆ ಗುಂಡ್ಲುಪೇಟೆಯಲ್ಲಿ ಹಾಲಿ ಬಿಜೆಪಿ ಶಾಸಕರಿರುವಂಥದ್ದು ನಿರಂಜನ್ ಕುಮಾರ್ ಅವರು ಸೊ ಅವರ ವಿರುದ್ಧ ಮಹದೇವ್ ಪ್ರಸಾದ್ ಅವರ ಪುತ್ರ ಆಗಿರುವಂಥ ಗಣೇಶ್ ಪ್ರಸಾದ್ ಅವ್ರಿಗೆ ಬಹುತೇಕ ಟಿಕೆಟ್ ಫೈನಲ್ ಆಗುವಂಥ ನಿರೀಕ್ಷೆ ಇದೆ ನಾಳೆ ಸಂಜೆ ಇದಕ್ಕೆ ತೆರೆ ಬೀಳುತ್ತೆ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದಿಂದ ಈ ಬಾರಿ ಕಾಂಗ್ರೆಸ್ನಿಂದ ಹೊಸಬರಿಗೆ ಮಣೆ ಅಂತ ಹೇಳಲಾಗ್ತಾ ಇದ್ದು ಮಹದೇವ್ ಪ್ರಸಾದ್ ಅವರ ಪುತ್ರ ಗಣೇಶ್ ಪ್ರಸಾದ್ ಅವರಿಗೆ ಬಹುತೇಕ ಕನ್ಫರ್ಮ್ ಆಗ್ತಾ ಇದೆ ಆದರೆ ಅಧಿಕೃತವಾದಂಥ ಘೋಷಣೆ ಮುಂದೆ ಬಾಕಿ ಇನ್ನು ಟಿ ನರಸೀಪುರ ಅಲ್ಲಿ ಜೆ ಡಿ ಎಸ್ನ ಪ್ರೆಸೆಂಟ್ ಸಿಟ್ಟಿಂಗ್ ಎಂ ಎಲ್ ಎ ಇರುವಂಥದ್ದು ಅಶ್ವಿನ್ ಕುಮಾರ್ ಸೊ ಅವರ ವಿರುದ್ಧ ಇವರು ಸುನಿಲ್ ಬೋಸ್ ಅವರು ಕಣಕ್ಕಿಳಿತಾರೆ ಅಂತ ಹೇಳಲಾಗ್ತಾ ಇದೆ ಚರ್ಚೆಗಳು ಕೂಡ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಟಿ ನರಸೀಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇವರು ಕೂಡ ಹೊಸಬರು ಸೊ ಜೆ ಡಿ ಎಸ್ನ ಭದ್ರಕೋಟೆ ಅಂತ ಕರೆಸಿಕೊಳ್ಳುವಂಥ ಟಿ ನರಸೀಪುರದಲ್ಲಿ ಈ ಬಾರಿ ಸುನಿಲ್ ಬೋಸ್ ಅವರು ಕಾಂಗ್ರೆಸ್ನಿಂದ ಕಣಕ್ಕಿಳಿತಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ವಿರಾಜಪೇಟೆಯಿಂದ ಎ ಎಸ್ ಪೊನ್ನಣ್ಣ ಸೊ ಎ ಎಸ್ ಪೊನ್ನಣ್ಣ ಅವರು ಹೊಸಬರು ಇವರಿಗೂ ಕೂಡ ಕಾಂಗ್ರೆಸ್ ಮಣೆ ಹಾಕಿದೆ ಅಂತ ಹೇಳಲಾಗ್ತಾ ಇದ್ದು ಅವರಿಗೆ ಬಹುತೇಕ ಟಿಕೆಟ್ ಫೈನಲ್ ಅಂತ ಹೇಳಲಾಗ್ತಾ ಇದೆ ಸೊ ಹೊಸಬರಿಗೆ ಟಿಕೆಟ್ ಕೊಡೋದ್ರಿಂದ ಹೆಚ್ಚೆಚ್ಚು ಲಾಭ ಆಗುತ್ತೆ ಅಂತೇಳಿ ಕಾಂಗ್ರೆಸ್ ಪಾಳ್ಯದಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ನಡೆದಿತ್ತು ಕ್ಷೇತ್ರವಾರು ಸರ್ವೆ ನಡೆಸಿದಾಗೂ ಕೂಡ ಹೊಸಬರಿಗೆ ಟಿಕೆಟ್ ಕೊಟ್ಟರೆ ಗೆಲುವು ಖಚಿತ ಅಂತ ಒಂದಷ್ಟು ರಿಪೋರ್ಟ್ ಕೂಡ ಬಂದಿತ್ತು ಅದನ್ನು ಆಧರಿಸಿ ಇಂಥ ಒಂದು ತೀರ್ಮಾನಕ್ಕೆ ಕಾಂಗ್ರೆಸ್ನ ನಾಯಕರು ಬಂದಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಇನ್ನು ಪ್ರಮುಖವಾಗಿ ಈ ಬಾರಿ ಕಾಂಗ್ರೆಸ್ ಲೆಕ್ಕಾಚಾರ ಹಾಕ್ಕೊಂಡಿರುವಂಥದ್ದು ನಾವು 100ಕ್ಕಿಂತ ಹೆಚ್ಚು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಬೇಕು ಸೊ ನಾವು ಮತ್ತೆ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಬೇಕು ಅಂಥೇಳಿ ಸಾಕಷ್ಟು ಸ್ಟ್ರಾಟಜಿಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದ್ದು ಕಾಂಗ್ರೆಸ್ನಲ್ಲಿ ಈಗ ವಲಸಿಗರು ಹೊಸಬರಾಯಿತು ಜೊತೆಗೆ ಅಪ್ಪ ಮಕ್ಕಳಾಯಿತು ಇದರ ಜೊತೆಯಲ್ಲಿ ಬೇರೆ ಪಕ್ಷದಿಂದ ವಲಸೆ ಬಂದಂಥವ್ರಿಗೂ ಕೂಡ ಮಣೆ ಹಾಕೋದಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆ ಆಗಿದೆ ಸೊ ಯಾರೆಲ್ಲ ವಲಸಿಗರು ಅಂತೇಳಿ ನಾವು ಒಬ್ಬೊಬ್ಬರನ್ನಾಗಿ ಗಮನಿಸ್ತಾ ಹೋಗೋದಾದರೆ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದಿಂದ ಇಂಡಿಪೆಂಡೆಂಟ್ ಆಗಿ ನಿಂತು ಅದರಲ್ಲೂ ಎಂ ಟಿ ಬಿ ನಾಗರಾಜ್ ಅವರ ವಿರುದ್ಧ ಅವರು ಗೆದ್ದು ಈಗ ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟನ್ನು ಕೂಡ ಮಾಡಿದರು ಸೊ ಈಗ ಅವ್ರಿಗೆ ಈ ಬಾರಿ
ಟಿಕೆಟ್ ಅದರಲ್ಲೂ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದಿಂದ ಟಿಕೆಟ್ ಕೊಡದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ ಸೋ ಮತ್ತೊಂದು ಕಡೆ ಕೆಎಸ್ ಕಿರಣ್ ಕುಮಾರ್ ಚಿಕ್ಕನಾಯಕನಹಳ್ಳಿ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಗೆದ್ದು ಬಂದಿರುವಂತ ಮಾಧುಸ್ವಾಮಿ ಅವರು ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ದಾರೆ ಕ್ಯಾಬಿನೆಟ್ ನಲ್ಲಿ ಮಿನಿಸ್ಟರ್ ಕೂಡ ಆಗಿರುವಂತದ್ದು ಅಂತ ಕ್ಷೇತ್ರದಲ್ಲಿ ಈಗ ಏನು ಕೆಎಸ್ ಕಿರಣ್ ಕುಮಾರ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಪಕ್ಷಾಂತರಗೊಂಡಿದ್ದಾರೆ ವಲಸೆ ಬಂದಿದ್ದಾರೆ ಅವರಿಗೆ ಈ ಬಾರಿ ಟಿಕೆಟ್ ಕೊಡುವಂತ ಬಹುತೇಕ ಕನ್ಫರ್ಮ್ ಕೂಡ ಆಗ್ತಾ ಇದೆ ಇನ್ನು ಸೊರಬ ವಿಧಾನಸಭಾ ಕ್ಷೇತ್ರದಿಂದ ಮಧು ಬಂಗಾರಪ್ಪ ಅವರು ಕಳೆದ ಬಾರಿ ಇದೇ ಕ್ಷೇತ್ರದಿಂದ ಮಧು ಬಂಗಾರಪ್ಪ ಅವರು ಜೆಡಿಎಸ್ ನಿಂದ ಸ್ಪರ್ಧಿಸಿ ಅವರ ಸಹೋದರ ಆಗಿರುವಂತ ಕುಮಾರ್ ಬಂಗಾರಪ್ಪ ಅವರ ವಿರುದ್ಧ ಸೋತಿರ್ತಾರೆ ಸೋ ಜೆಡಿಎಸ್ ನಿಂದ ಪಕ್ಷಾಂತರಗೊಂಡ ಬಳಿಕ ಮಧು ಬಂಗಾರಪ್ಪ ಅವರು ಕಾಂಗ್ರೆಸ್ ಗೆ ಸೇರ್ಪಡೆಯಾಗಿದ್ದಾರೆ ಈಗ ಕಾಂಗ್ರೆಸ್ ನಿಂದ ಸೊರಬ ಕ್ಷೇತ್ರದಿಂದ ಕಣಕ್ಕಿಳಿಯಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಮಾಜಿ ಸಿಎಂ ಆಗಿರುವಂತ ಬಂಗಾರಪ್ಪ ಅವರ ಪುತ್ರರಾಗಿರುವಂತ ಮಧು ಬಂಗಾರಪ್ಪ ಹಾಗೂ ಕುಮಾರ್ ಬಂಗಾರಪ್ಪ ಅವರ ನಡುವೆ ಈ ಬಾರಿಯೂ ಕೂಡ ಸೊರಬ ಕ್ಷೇತ್ರದಲ್ಲಿ ಜಿದ್ದಾಜಿದ್ದಿನ ಫೈಟ್ ನಡೆಯುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ ಪ್ರೆಸೆಂಟ್ ಎಂಎಲ್ಎ ಆಗಿರುವಂತದ್ದು ಕುಮಾರ್ ಬಂಗಾರಪ್ಪ ಅವರು ಬಿಜೆಪಿ ಪಕ್ಷದಿಂದ ಗೆದ್ದು ಬಂದಿರುವಂತವರು ಅವರ ವಿರುದ್ಧ ಮಧು ಬಂಗಾರಪ್ಪ ಅವರು ಕಣಕ್ಕಿಳಿತಾರೆ ಅದು ಕಾಂಗ್ರೆಸ್ ಇಂದ ಅಂತ ಹೇಳಿ ಹೇಳಲಾಗ್ತಾ ಇದೆ ಮತ್ತೊಂದು ಕಡೆ ಈ ಬಾರಿ ಟಿಕೆಟ್ ಕೊಡೋದಕ್ಕೆ ಏನಲ್ಲ ಸ್ಟ್ರಾಟಜಿ ಇತ್ತಲ್ಲ ಯಾವುದೇ ರೂಲ್ಸ್ ಗಳನ್ನು ಮಾಡ್ಕೊಂಡಿಲ್ಲ ಒಂದಷ್ಟು ಬಿಜೆಪಿ ಅಲ್ಲಿ ಒಂದಷ್ಟು ರೂಲ್ಸ್ ಇದೆ ಇಂತವರಿಗೆ ಟಿಕೆಟ್ ಕೊಡಬೇಕು ಇಂತವರಿಗೆ ಟಿಕೆಟ್ ಕೊಡಬಾರದು ಅಂತ ಹೇಳಿ ರೂಲ್ಸ್ ಗಳನ್ನು ಮಾಡ್ಕೊಂಡಿದ್ರು ಆದರೆ ಕಾಂಗ್ರೆಸ್ ನಲ್ಲಿ ಯಾವುದೇ ರೂಲ್ಸ್ ಗಳನ್ನು ಮಾಡ್ಕೊಂಡಿಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ ಟಿಕೆಟ್ ಗೆ ಯಾವುದೇ ರೀತಿಯಾದಂತ ಮಾನದಂಡವಿಲ್ಲ ಅಂತ ಹೇಳಲಾಗ್ತಿದೆ ಅಂದ್ರೆ ಟಿಕೆಟ್ ಹಂಚಿಕೆ ವಿಚಾರವಾಗಿ ಯಾವುದೇ ಮಾನದಂಡವಿಲ್ಲದೆ ಈಗ ಒಂದು ಪಟ್ಟಿಯನ್ನು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಕಾಂಗ್ರೆಸ್ ನಾಯಕರು ಅಳೆದು ತೂಗಿ ಕ್ಷೇತ್ರವಾರು ಸಮುದಾಯವಾರು ವ್ಯಕ್ತಿ ಇದೆಲ್ಲವನ್ನು ಕೂಡ ಅಳೆದು ತೂಗಿ ಒಂದು ಫೈನಲ್ ಹಂತಕ್ಕೆ ಬಂದು ತಲುಪಿದ್ದಾರೆ ಅದು ನಾಳೆ ಸಂಜೆ ಅಷ್ಟೊತ್ತಿಗೆ ಎಲ್ಲವೂ ಕೂಡ ಅಧಿಕೃತ ಆಗುತ್ತೆ ಕಾಂಗ್ರೆಸ್ ಇಂದ ಟಿಕೆಟ್ ಯಾರೆಲ್ಲ ಪಡೆದುಕೊಳ್ಳೋದಕ್ಕೆ ಅವರು ಅರ್ಜಿನ ಸಲ್ಲಿಸಿದ್ರು ಅವರಿಗೆ ಯಾವುದೇ ರೀತಿಯಾದಂತ ವಯಸ್ಸಿನ ಮಾನದಂಡ ಇರಲಿಲ್ಲ ಯಾರು ಬೇಕಾದರೂ ಹಾಕಬಹುದಾಗಿತ್ತು ಸೋ ಹಾಗಾಗಿ ಸಾಕಷ್ಟು ಅರ್ಜಿಗಳು ಕೂಡ ಬಂದಿತ್ತು ಸೋ ಇದೆಲ್ಲವನ್ನು ಕೂಡ ಗಮನಿಸಿ ಅಳೆದು ತೂಗಿ ಒಂದಷ್ಟು ಲೆಕ್ಕಾಚಾರವನ್ನಂತೂ ಕಾಂಗ್ರೆಸ್ ನಾಯಕರು ಮಾಡ್ಕೊಂಡಿದ್ದಾರೆ ಯಾಕೆಂತಂದ್ರೆ ಮಾಜಿ ಸ್ಪೀಕರ್ ಆಗಿರುವಂತ ರಮೇಶ್ ಕುಮಾರ್ ಅವರು ಅವರಿಗೆ 73 ವರ್ಷ ದಾಟಿದೆ ಸೋ ಅವರಿಗೆ ಮತ್ತೊಮ್ಮೆ ಕಾಂಗ್ರೆಸ್ ಇಂದ ಟಿಕೆಟ್ ಕೊಡಬೇಕು ಅನ್ನೋ ಕೂಗು ಕೂಡ ಕೇಳಿ ಬಂದಿತ್ತು ಅವರು ಅರ್ಜಿನ ಕೂಡ ಸಲ್ಲಿಸಿಕೊಂಡ್ರು ಸೋ ಹಾಗಾಗಿ ರಮೇಶ್ ಕುಮಾರ್ ಅವರಿಗೆ ಈ ಬಾರಿ ಮತ್ತೊಮ್ಮೆ ಟಿಕೆಟ್ ಕೊಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ ಶ್ರೀನಿವಾಸಪುರ ಕ್ಷೇತ್ರದಿಂದ ಅವರು ಗೆದ್ದು ಬಂದಂಥವರು ಪ್ರಮುಖವಾಗಿ ಮಾಜಿ ಸ್ಪೀಕರ್ ಆಗಿದ್ದಂಥವರು ಸ್ಪೀಕರ್ ಆಗಿದ್ದಂಥ ಸಂದರ್ಭದಲ್ಲಿ ಅವರ ಮಾತಿನ ವಾಕ್ಚಾತುರ್ಯದಿಂದ ಎಲ್ಲರ ಗಮನ ಕೂಡ ಸೆಳೆದಿದ್ರು ಅವರಿಗೆ 73 ವರ್ಷ ವಯಸ್ಸಾಗಿದೆ ಅವರಿಗೆ ಮತ್ತೆ ಕಾಂಗ್ರೆಸ್ ಇಂದ ಟಿಕೆಟ್ ಕೊಡೋದಕ್ಕೆ ಮುಂದಾಗಿದ್ದು ಇಲ್ಲಿ ಯಾವುದೇ ವಯಸ್ಸಿನ ಮಾನದಂಡ ಇಲ್ಲ ಅಂತ ವಯಸ್ಸಿನ ವಯೋಮಿತಿ ಇಲ್ಲ ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಇನ್ನು ಮತ್ತೊಂದು ಕಡೆ 93 ವರ್ಷದ SS ಖ್ಯಾತಿಯ ಶಾಮನೂರು ಶಿವಶಂಕರಪ್ಪ ಅವರಿಗೂ ಕೂಡ ಮತ್ತೊಮ್ಮೆ ಟಿಕೆಟ್ ಕೊಡೋದಕ್ಕೆ ಕಾಂಗ್ರೆಸ್ನ ನಾಯಕರು ಒಂದಷ್ಟು ಪ್ಲಾನಿಂಗ್ ಅನ್ನು ಮಾಡಿಕೊಂಡಿದ್ದಾರೆ ಯಾಕಂದ್ರೆ ಯಾವ ಕ್ಷೇತ್ರದಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರೆ ಗೆಲ್ತಾರೋ ಅವರಿಗೆ ಮಣೆ ಹಾಕೋದಕ್ಕೆ ಕಾಂಗ್ರೆಸ್ ನಾಯಕರು ಮುಂದಾಗಿದ್ದಾರೆ ಅವರಿಗೆ ಗೆಲುವು ಕ್ಷೇತ್ರವನ್ನು ಗೆದ್ದುಕೊಂಡು ಬರಬೇಕು ಒಂದೊಂದು ಕ್ಷೇತ್ರವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಯಾವುದೇ ಮಾನದಂಡವಿಲ್ಲದೆ ಗೆಲ್ಲುವಂಥ ಕ್ಷೇತ್ರಗಳಲ್ಲಿ ಗೆಲ್ಲುವಂಥ ಅಭ್ಯರ್ಥಿಗಳನ್ನು ಹುಡುಕಿ ಹುಡುಕಿ ಅವರಿಗೆ ಟಿಕೆಟನ್ನು ಕೊಡ್ತಾ ಇದೆ ಆದರೆ ಯಾವುದೇ ರೀತಿಯಾದಂಥ ರೂಲ್ಸ್ಗಳನ್ನು ಮಾಡಿಲ್ಲ ಒಂದು ಕಡೆ ಅದಾದರೆ ಮತ್ತೊಂದು ಕಡೆ ಕುಟುಂಬಕ್ಕೆ ಒಂದಷ್ಟು ಕುಟುಂಬ ರಾಜಕಾರಣ ಅನ್ನೋ ಚರ್ಚೆಗಳು ಪ್ರತಿ ಬಾರಿ ಚುನಾವಣೆಯಲ್ಲಿ ಕೂಡ ಕೇಳಿ ಬರ್ತಾನೆ ಇರುತ್ತೆ ಈ ಬಾರಿ ಆ ಚರ್ಚೆ ಬಂದರೂ ಪರವಾಗಿಲ್ಲ ಅಂಥೇಳಿ ಕುಟುಂಬಕ್ಕೆ 2 ಟಿಕೆಟನ್ನು ಕೊಡೋದಕ್ಕೂ ಕೂಡ ಮುಂದಾಗಿದ್ದಾರೆ ಇಲ್ಲಿ ಒಂದೇ ಕುಟುಂಬದಿಂದ ಇಬ್ಬಿಬ್ಬರು ಸ್ಪರ್ಧೆ ಮಾಡುವಂತಿಲ್ಲ ಅಂತೇಳಿ ಬೇರೆ ಬೇರೆ ಪಕ್ಷದಲ್ಲಿ ಒಂದಷ್ಟು ರೂಲ್ಸ್ಗಳಿದೆ ಆದರೆ ಕಾಂಗ್ರೆಸ್ನಲ್ಲಿ ಆ ರೀತಿಯಾದಂಥ ಪ್ಲಾನಿಂಗನ್ನು ಮಾಡಿಕೊಂಡಿಲ್ಲ ಯಾಕಂದರೆ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ರಾಮಲಿಂಗಾರೆಡ್ಡಿ ಅವರ ಪುತ್ರಿ ಸೌಮ್ಯಾರೆಡ್ಡಿ ಅವರು ಈಗ ಮತ್ತೊಂದು ಕಡೆ ಹೀಗೆ 5ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಅಪ್ಪ ಮಕ್ಕಳು ಕಣಕ್ಕಿಳಿತಾ ಇರೋದನ್ನು ಕೂಡ ನಾವು ಗಮನಿಸ್ಬೋದು ಸೊ ಇನ್ನು ಕಾಂಗ್ರೆಸ್ನಲ್ಲಿ ಒಟ್ಟು 5 ಕುಟುಂಬಕ್ಕೆ ಟಿಕೆಟನ್ನು ಕೂಡ ಕನ್ಫರ್ಮ್ ಮಾಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ನಾಳೆ ಇದೆಲ್ಲದಕ್ಕೂ ಕೂಡ ತೆರೆ ಬೀಳುತ್ತೆ ನಾಳೆ ಒಂದಷ್ಟು ಪ್ಲಾನಿಂಗನ್ನು ಕೂಡ ಮಾಡಿಕೊಂಡಿದ್ದು ನಾಳೆ ಅಂತಿಮವಾದಂಥ ಪಟ್ಟಿ ಬಿಡುಗಡೆ ಆಗುವಂಥ ಸಾಧ್ಯತೆ ಕೂಡ ಇದೆ 224 ಕ್ಷೇತ್ರಗಳ ಪೈಕಿ 150 ಕ್ಷೇತ್ರಗಳ ಟಿಕೆಟ್ ಫೈನಲ್ ಆಗುವಂಥ ಸಾಧ್ಯತೆ ಇದೆ ಇಲ್ಲಿಂದ ಕಾಂಗ್ರೆಸ್ನಲ್ಲೂ ಕೂಡ ಒಂದಷ್ಟು ಹಲ್ಚಲ್ ಸೃಷ್ಟಿಯಾಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಚುನಾವಣೆಯ ಕಾವು ಕೂಡ ರಂಗೇರುತ್ತೆ